ಗುಡ್ ಆಫ್ಟರ್ನೂನ್ 1 ಗಂಟೆ ಆಗಿದೆ ಕರೆಕ್ಟ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಸೋ ಇವತ್ತು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ನಾನು ವ್ಲಾಗ್ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ ಸೋ ನೆನ್ನೆ ಒಂದು ರೆಸಿಪಿ ರೆಕಾರ್ಡ್ ಮಾಡಿದೆ ಅಷ್ಟೇ ಆಮೇಲೆ ವ್ಲಾಗ್ ಮಾಡಕ್ಕೆ ಆಗಲಿಲ್ಲ ಇವಾಗ ರೆಡಿ ಆಗಿದೀನಿ ಇವಾಗ ಅಷ್ಟೇ ಸ್ನಾನ ಆಯಿತು ಕೂದಲಿಗೆ ಬನಾನಾ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಿದೆ ಸೋ ಇವಾಗ ಹೊರಡಬೇಕು ರೆಡಿ ಆಗಿರೋದು ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ सो ಎಲ್ಲಿಗೆ ಹೋಗ್ತಾ ಇದೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಟಾಪ್ ಮಿಷನಲ್ ತಗೊಂಡಿದ್ದು ನಾನು ನೆನ್ನೆ ವ್ಲಾಗ್ ಅಲ್ಲಿ ಟಾಪ್ ನ ತೋರಿಸಿದೆ ಸ್ವಲ್ಪ ಆಲ್ಟರ್ ಮಾಡಿಸಬೇಕಾಗಿತ್ತು ಶಕೆ ಇರೋದ್ರಿಂದ ಸ್ವಲ್ಪ ಫ್ರೀ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಆಲ್ಟರ್ ಏನು ಮಾಡಿಸಲಿಲ್ಲ ಸೋ ಈಗ ಸ್ನಾನ ಆಯಿತು ಇನ್ನು ರೆಡಿ ಆಗಿಲ್ಲ ಜಸ್ಟ್ ಬಟ್ಟೆ ವೇರ್ ಮಾಡಿದ್ದೀನಿ ಅಷ್ಟೇನೆ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಸ್ವೆಟ್ ಆಗುತ್ತೆ ಶಕೆ ಇರೋದ್ರಿಂದ ಲೈಟಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕೋತೀನಿ ಅಷ್ಟೇ ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ ನಾನು ನಮ್ಮ ಯಜಮಾನರು ಮತ್ತು ಯಶು ಮೂರು ಜನ ನಮ್ಮ ಅತ್ತೆ ಬರ್ತಾ ಇಲ್ಲ ನಮ್ಮ ಅತ್ತೆಗೆ ಮನೆ ಹತ್ರ ಇರಬೇಕು ಅಂತ ಹೇಳ್ತಾರೆ ಕರೆದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆ ಬಿರಿಯಾನಿ ಮಾಡಿದ್ವಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ ಸೊ ಆ ರೆಸಿಪಿ ಹೇಗೆ ಮಾಡಿದ್ವಿ ಅನ್ನೋದನ್ನು ರೆಕಾರ್ಡ್ ಮಾಡಿದ್ದೀನಿ ಸೊ ನೋಡ್ಕೊಂಡು ಬನ್ನಿ ಯಾಕೆ ಮಾಡಿದ್ವಿ ಅಂದರೆ ಗಾನಾ ಅವರ ಮಮ್ಮಿ ಡ್ಯಾಡಿ ಸಿಸ್ಟರ್ಸ್ ಮತ್ತು ಕೋಸ್ ಅಂದರೆ ಏನು ಹೇಳ್ತಾರೆ ಕಸಿನ್ ಸಿಸ್ಟರ್ಸ್ ಒಂದಿಬ್ಬರು ಎಲ್ಲ ಬಂದಿದ್ದರು ಸೊ ಅವ್ರಿಗೆ ಅಂತ ಮಾಡಿದ್ವಿ ಸೊ ಆ ರೆಸಿಪಿ ಹೆಂಗೆ ಮಾಡಿದ್ವಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಬಿರಿಯಾನಿ ಮಾಡಬೇಕು ಅಂದರೆ ಈ ರೆಸಿಪಿ ಫಾಲೋ ಮಾಡ್ಬೋದು ಸೊ ನೋಡ್ಕೊಂಡು ಬನ್ನಿ ಆಮೇಲೆ ಮತ್ತೆ ಸಿಗ್ತೀನಿ ಸೊ ಫ್ರೆಂಡ್ಸ್ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಮಾಡಿದ್ದು ಭಾನುವಾರ ಮಧ್ಯಾಹ್ನದ ಊಟಕ್ಕೆ ಸೊ ಅದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಸುಮಾರು ಒಂದು 2.5 ಕೆಜಿ ಅಕ್ಕಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀವಿ ಎಣ್ಣೆ ಒಂದು 1/4 ಕೆಜಿಯಷ್ಟು ಬೇಕಾಗತ್ತೆ ಅಂದರೆ 1/2 ಲೀಟರಷ್ಟು ಬೇಕಾಗತ್ತೆ ಇಲ್ಲಿ ಹೋಲ್ ಗರಂ ಮಸಾಲೆ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಸೋಂಪು ಕಸೂರಿ ಮೇತಿ ಜಾಪತ್ರೆ ಜಾವಿತ್ರಿ ಇದೆಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕೋಬೇಕು ಸೊ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಇವಾಗ ಸುಮಾರು 1 ಕೆಜಿಯಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ 1/4ದಷ್ಟು ಹಸಿಮೆಣಸಿನ್ಕಾಯಿ ಕೂಡ ಉದ್ದುದ್ದಾಗಿ ಸೀಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎಣ್ಣೆನ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋವರೆಗೂ ಸುಮಾರು ಟೈಮ್ ಹಿಡಿಯುತ್ತೆ ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅಂದಾಗ ಸುಮಾರು ಒಂದು 100 ಗ್ರಾಮ್ನಷ್ಟು ಬೆಳ್ಳುಳ್ಳಿ 50 ಗ್ರಾಮ್ನಷ್ಟು ಶುಂಠಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಇದು ಅಷ್ಟೇ 1 ಕೆಜಿಯಷ್ಟು ಟೊಮೆಟೊ ಯೂಸ್ ಮಾಡಿದ್ದೀವಿ ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಕಡಿಮೆ ಜಾಸ್ತಿ ಕೂಡ ಮಾಡ್ಕೋಬೋದು ಟೊಮೆಟೊ ಹಾಕಿ ಟೊಮೆಟೊ ಫುಲ್ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳಿ ಸೊ ನೋಡಿ ನಾವು ಇವಾಗ ಹಾಕಿ ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಇದನ್ನು ಕುಕ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಇದು ಟೊಮೆಟೊ ಸಾಫ್ಟಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಆಲ್ಮೋಸ್ಟ್ ಒಂದು 1.5 ಕೆಜಿಯಷ್ಟು ಮೇಲಿತ್ತು ಅಂತಲೇ ಹೇಳ್ಬೋದು ಸೊ ಚಿಕನ್ ಪೀಸಸ್ ಎಲ್ಲ ನಾವು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀವಿ ಸೊ ನಾನು 2 ತಟ್ಟೆನಲ್ಲಿ ಚಿಕನ್ ವಾಶ್ ಮಾಡಿಟ್ಟಿದ್ದೆ ಸೊ ಅಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ನೀವು ಬೇಕಿದ್ರೆ ಇದೇ ಕ್ವಾಂಟಿಟಿ ಇದೇ ಮೆಷರ್ಮೆಂಟಲ್ಲಿ ಪ್ರೆಷರ್ ಕುಕ್ಕರಲ್ಲಾದರೂ ಮಾಡ್ಕೋಬೋದು ಸೊ ನೋಡಿ ಚಿಕನ್ ಪೀಸಸ್ನೆಲ್ಲ ನಾನು ಗ್ರೇವಿ ಒಟ್ಟಿಗೆ ಹಾಕೋತಾ ಇದ್ದೀನಿ ಸೊ ಇವಾಗ ಪೀಸಸ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಸೊ ನೀವು ಯಾವ ಥರ ಚಿಕನ್ ಪೀಸಸ್ ಬೇಯಿಸ್ತೀರಾ ಅಷ್ಟು ಚೆನ್ನಾಗಿ ಬಿರಿಯಾನಿ ಆಗುತ್ತೆ ಬಿಕಾಸ್ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಚಿಕನ್ ಪೀಸಸ್ಸು ಸೊ ಅದಕ್ಕೆ ಆದಷ್ಟು ಒಗ್ಗರಣೆನಲ್ಲಿ ಅದನ್ನು ಬೇಯಿಸ್ಕೋಬೇಕು ಸೊ ಖಾರ ಈಗ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ ಇವಾಗ ಉಪ್ಪು ಆ್ಯಡ್ ಮಾಡಬೇಕು ಚಿಕನ್ ಪೀಸಸ್ ಸಪ್ಪೆ ಆದರೆ ಬಿರಿಯಾನಿ ಟೇಸ್ಟೇ ಹೊರಟೋಗುತ್ತೆ ಸೊ ಆದಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ 1 ಕೆಜಿ ಅಕ್ಕಿಗೆ 1 ಇಡಿ ಉಪ್ಪಿನಷ್ಟು ಕ್ವಾಂಟಿಟಿನಲ್ಲಿ ನೋಡ್ಕೊಳ್ಳಿ ಪುಡಿ ಉಪ್ಪು ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಕಲ್ಲುಪ್ಪು ಆದರೆ 1 ಕೆಜಿ ಅಕ್ಕಿಗೆ 1 ಹಿಡಿಯಷ್ಟು ಉಪ್ಪು ಸಾಕಾಗುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಸೊ ಆದಷ್ಟು ನೋಡಿಕೊಂಡು ಕೈ ಆಡಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ದೊಡ್ಡೋಲೆ ಆಗಿರೋದ್ರಿಂದ ಅವಾಗವಾಗ ಕೈ ಆಡಿಸ್ತಾನೇ ಇರಬೇಕಾಗತ್ತೆ ಸೊ ನೋಡಿ ಇವಾಗ ಚಿಕನ್ ಪೀಸಸ್ನೆಲ್ಲ ಬೇಯೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ 1 ದೊಡ್ಡ ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಆ್ಯಂಡ್ ಇದನ್ನು ಅಷ್ಟೇ ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನಲ್ಲಿ ಇರೋಂಥ ಒಲ್ಸ್ ವಾಸನೆ ಅಂತ ಏನು ಹೇಳ್ತಾರೆ ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ ಚಿಕನ್ನೆಲ್ಲ ಕುಕ್ಕಾಗಿ ಇನ್ನೇನು ಸಾಫ್ಟ್ ಆಗಿದೆ ಅಂದಾಗ ನೀವು ಒಂದು ಸರಿ ಟೆಸ್ಟ್ ಮಾಡಿ ನೋಡ್ಬೋದು ಸಾಫ್ಟ್ ಆಗಿದೆ ಅಂದಾಗ ನೀವು ಇದಕ್ಕೆ ನೀರು ಸೇರಿಸ್ಕೋಬೋದು ನಾನಿಲ್ಲಿ 2.5 ಕೆಜಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ 1 ಲೋಟ ಅಕ್ಕಿಗೆ 1-2 ಲೋಟದಷ್ಟು ನೀರನ್ನು ಅಳತೆನಲ್ಲಿ
ನೀರನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ. ಅಷ್ಟು ನೀರನ್ನು ನಾನು ಇವಾಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ಆದಷ್ಟು ಬಿರಿಯಾನಿ ಗ್ರೇವಿ ಗ್ರೇವಿ ಆಗಿದ್ದರೆ ಚೆನ್ನಾಗಿರುತ್ತೆ. ಉದುರುದ್ರಾಗಿದ್ದರೆ ಒಂದು ಟೈಮ್ ತಿನ್ಬೋದು, ಸೆಕೆಂಡ್ ಟೈಮ್ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಗ್ರೇವಿ ಆಗಿರೋಂಗೆ ನೋಡ್ಕೊಳ್ಳಿ. ಸೊ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು. ಸೊ ಇವಾಗ ನೋಡ್ಬೋದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ನಾನು ನಾರ್ಮಲ್ ರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಅರ್ಧ ರಾ ರೈಸು ಅಥವಾ ಅರ್ಧ ಸ್ಟೀಮ್ ರೈಸು ಅಥವಾ ಅರ್ಧ ಬಾಸ್ಮತಿ ರೈಸು ಈ ಥರ ಹಾಕ್ಕೋಬೋದು. ಸೊ ತೊಳೆದಿಟ್ಕೊಂಡಿರೋಂಥ ಅಷ್ಟು ಅಕ್ಕಿನ ನಾನು ಕುದಿತಾ ಇರೋಂಥ ನೀರಿನೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು ಇವಾಗ. ಸೊ ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಬಿರಿಯಾನಿ ಆಗಿರೋದ್ರಿಂದ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಒಂದು 60% ಟು 70-50% ಬೆಂದಿದೆ ಅಂದಾಗ ನೀವು ಇದನ್ನು ದಮ್ ಆಗೋದಕ್ಕೆ ಬಿಡಬೇಕು. ಇವಾಗ ನೋಡಿ ಲಾಸ್ಟಲ್ಲಿ 2 ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಆಚಿ ಬ್ರ್ಯಾಂಡು, ನೀವು ಎವರೆಸ್ಟ್ ಹಾಕ್ಬೋದು ಅಥವಾ ಈಸ್ಟರ್ನ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಬಿರಿಯಾನಿ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ನೋಡ್ಬೋದು ನೀವು ಇವಾಗ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಪೆಪ್ಪರ್ ಚಿಕನ್ ಅಥವಾ ಮೊಸರು ರಾಯ್ತ ಅಂತ ಹೇಳ್ಬೋದು. ನಮ್ಮನೆಯಲ್ಲಿ ಯೂಶ್ವಲಿ ಮೊಸರು ಬಜ್ಜಿ ಜಾಸ್ತಿ ಮಾಡ್ತೀವಿ. ಸೊ ಇದನ್ನು ಕೈ ಆಡಿಸ್ತಾ ಆಲ್ಮೋಸ್ಟ್ ಇನ್ನೇನು ರೈಸಿನ ಬೇಯಕ್ಕೆ ಒಂದು 40% ಇದೆ ಅನ್ನುವಾಗ ತೆಂಗಿನಕಾಯಿ ಹಾಲು ಹಾಕ್ಕೋಬೇಕು. ಒಂದು ತೆಂಗಿನಕಾಯಿನ ತುರಿದು ಅದ್ರ ರಸ ತೆಗೆದಿಟ್ಕೊಂಡಿರೋದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ. ಸೊ ಇವಾಗ ರೈಸ್ ಏನಿದೆ ಅದು ಫುಲ್ಲು ಸ್ಟೀಮ್ ಆಗಬೇಕು, ಅಂದರೆ ಅದರಲ್ಲಿರುವಂಥ ನೀರಿನಲ್ಲೇ ರೈಸ್ ಚೆನ್ನಾಗಿ ಕುಕ್ ಆಗಬೇಕು. ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಇದನ್ನು ಫ್ಲೇಮ್ ಏನಿದೆ ಅದನ್ನು ಫುಲ್ಲು ಕಮ್ಮಿ ಮಾಡಿಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ ಅದಕ್ಕೆ ಭಾರವಾಗಿರುವಂಥ ವಸ್ತು ಏನಾದರೂ ಇಟ್ಟರೆ ನೀಟಾಗಿ ಸ್ಟೀಮ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಇದೇ ಪ್ರೊಸೀಜರ್ ಫಾಲೋ ಮಾಡಿರೋದು. ಸೊ ಒಂದು 10-15 minutes ಹಾಗೆ ಬಿಟ್ಬಿಟ್ಟು ನೀವು ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿನ ಸರ್ವ್ ಮಾಡ್ಬೋದು. ಸೊ ಗೈಸ್, ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಹೊರಡಬೇಕಾಗಿತ್ತು, ಬಟ್ ಬ್ಯಾಕಪ್ ಇರಲಿಲ್ಲ ನನಗೆ. ನಾವು ಇವತ್ತೇ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಈ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಇವತ್ತೇ ಹೋಗ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಸೊ ಅದಕ್ಕೆ ವೀಡಿಯೋಸ್ ಎಲ್ಲ ಬ್ಯಾಕಪ್ ತೊಗೋಬೇಕಾಗಿತ್ತು, ವೀಡಿಯೋಸ್ ಹಾಕಬೇಕಾಗಿತ್ತು. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಬೆಳಗ್ಗೆಯಿಂದ ಕೆಲಸ ಆಯಿತು, ನಿನ್ನೆಯಿಂದನೂ ಕೆಲಸ ಮಾಡ್ತಾನೆ ಇದ್ದೀನಿ ಹೋಗೋದಕ್ಕೆ ಊರಿಗೆ ಅಂತ. ಇವಾಗ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಯಶುದು ನಂದು ನಮ್ಮ ಯಜಮಾನ್ರದ್ದು ಕ್ಯಾಮ್ರಾಸು ಮತ್ತು ಈ ಶೂಟಿಂಗ್ ಅಂದರೆ ವೀಡಿಯೋಸ್ಗೆ ಬೇಕಾಗಿರೋ ಆಕ್ಸೆಸರೀಸು ಎಲ್ಲನೂ ಪ್ಯಾಕ್ ಮಾಡಿದ್ದಾಗಿದೆ. ಫೈನಲಿ ನಾನು ಮೇಕಪ್ ಐಟಮ್ಸ್ ಒಂದು ಪ್ಯಾಕ್ ಮಾಡ್ಕೋಬೇಕು. ಸೊ ಬನ್ನಿ ಇವಾಗ ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫೌಂಡೇಶನ್, ಐಲೈನರ್, ಕಾಂಪ್ಯಾಕ್ಟ್ ಪೌಡರ್, ಮಾಯಿಶ್ಚರೈಸರ್, ಲಿಪ್ಸ್ಟಿಕ್ ಎರಡು ಥರ ತೊಗೊಂಡಿದ್ದೀನಿ, ಯಾವ್ದು ಬೇಕು ಅದು. ಜೊತೆಗೆ ಐಲೈನರ್ ಇಷ್ಟು ಸಾಕು ಅಂದ್ಕೋತೀನಿ ಫಾರ್ ಸಿಂಪಲ್ ಮೇಕಪ್. ಬ್ಯೂಟಿ ಬ್ಲೆಂಡರ್ ಮಾಸ್ಕ್, ಸೊ ಫ್ರೆಂಡ್ಸ್ ನಾನು ಇವಾಗ ಸ್ಪ್ರೇ ಮಾಡ್ಕೊಂಡಿದ್ದೀನಿ ರೋಸ್ ವಾಟರ್, ಸ್ವಲ್ಪ ಇದು ಅಬ್ಸರ್ವ್ ಆಗಲಿ. ಆಮೇಲೆ ನಾನು ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಡೈಲಿ ಕ್ರೀಮು ಆಯುಷ್ ನಾನು ಯೂಸ್ ಮಾಡಿದ್ದು. ಸೊ ಅದನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ಕು ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಪೌಡ್ರು ಬಿಂದಿ ಇಟ್ಕೊಳ್ಳೋದು ಹೊರಡೋದು ಅಷ್ಟೇ. ಸೊ ನಮ್ಮ ಯಜಮಾನ್ರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ, 1:10 ಆಗಿದೆ ಇವಾಗ ಟೈಮು. ಯಶುಗೆ ಸ್ನಾನ ಮಾಡಿಸಿದ್ದೀನಿ, ಇನ್ನು ಅವನಿಗೆ ಬಟ್ಟೆ ಹಾಕಬೇಕು, ಐರನ್ ಮಾಡಿಟ್ಟಿದ್ದೀನಿ. ಸೊ ಎಲ್ಲಾನು ಶೇರ್ ಮಾಡ್ತೀನಿ ಬನ್ನಿ. ಇವಾಗ ರೈಸ್ ಮಾಡಿದ್ದೆ ಒಂಥರ ಡಿಫ್ರೆಂಟಾಗಿ, ಪೀಸ್ ಎಗ್ ರೈಸ್ ಪೀಸ್ ಫ್ರೈಡ್ ರೈಸ್ ಮಾಡಿದ್ದೆ, ಅದು ಹಂಗೆ ಇದೆ, ಅದನ್ನು ಊಟಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಊಟ ಮಾಡಿಬಿಟ್ಟು ಹೊರಡೋದು ಲೇಟ್ ಆಗಿದೆ, ಅಲ್ಲೆಲ್ಲ ಹುಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ನಾವು ರೀಚ್ ಆಗೋದು ಆಲ್ಮೋಸ್ಟ್ 4 ಗಂಟೆ ಆಗ್ಬೋದು. ಸೊ ನೋಡೋಣ, ತೋರಿಸ್ತೀನಿ. ಮೇಕಪ್ ಆದಮೇಲೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಥವಾ ಮೇಕಪ್ ಮಾಡೋದನ್ನು ಶೇರ್ ಮಾಡ್ತೀನಿ, ಏನೋ ಗೊತ್ತಿಲ್ಲ. ಸೊ ಬನ್ನಿ. ಸೊ ಮುಖಕ್ಕೆ ಮೊದಲು 1 drop ನಾನು ಏನು ಹೇಳ್ತಾರೆ, ಫೌಂಡೇಶನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಾಯಿಶ್ಚರೈಸರ್ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ನಲ್ಲಿ ಈವನ್ ಔಟ್ ಆಗುತ್ತೆ, ಅಂದರೆ ಈಸಿಯಾಗಿ ಅಪ್ಲೈ ಆಗುತ್ತೆ ಅಂತ ಹೇಳಿ ಇದನ್ನು ನೀಟಾಗಿ
ಫೇಸ್ ಗೆ ಅಪ್ಲೈ ಮಾಡ್ಕೋಬೇಕು ಒಂದು ಸ್ವಲ್ಪನೂ ಎಲ್ಲ ಕೇಕಿ ಕೇಕಿ ತರ ಆಗದೇ ಇರೋ ತರ ನೋಡ್ಕೊಂಡು ಕೈಯಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸಿಂಪಲ್ ಮೇಕಪ್ ವಿತ್ ಇನ್ 3 ಟು 4 ಮಿನಿಟ್ಸ್ ಅಲ್ಲೇ ಆಗೋಗುತ್ತೆ ಸಮ್ಮರ್ ಗೆ ಬೆಸ್ಟ್ ಅಂತ ಹೇಳಬಹುದು ನಾನು ಯೂಶುವಲಿ ಸಮ್ಮರ್ ಅಲ್ಲಿ ಜಾಸ್ತಿ ಮೇಕಪ್ ಮಾಡಲ್ಲ ಸೋ ಈ ತರ ಮಾಡ್ಕೊಂಡ್ರೆ ಲೈಟ್ ಆಗಿರುತ್ತೆ ಸೋ ಇವಾಗ ನಾನು ಕಾಂಪ್ಯಾಕ್ಟ್ ಪೌಡರ್ ಅಂದ್ರೆ ಫೌಂಡೇಶನ್ ವಿತ್ ಮಾಯಿಶ್ಚರೈಸರ್ ಎರಡನ್ನು ಬ್ಲೆಂಡ್ ಮಾಡಿದಾದ ಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರ್ ನ ಅಪ್ಲೈ ಮಾಡ್ಕೊತಾ ಇದೀನಿ ಎಲ್ಲೆಲ್ಲ ಅಪ್ಲೈ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಲ್ಲಲ್ಲಿ ಸೊ ಅಟ್ ಲಾಸ್ಟ್ ನಾನು ಲಿಪ್ಸ್ಟಿಕ್ ಆಡ್ ಮಾಡ್ಕೋತಾ ಇದೀನಿ ಲೈಟ್ ಆಗಿ ರೆಡ್ ಕಲರ್ ಲಿಪ್ಸ್ಟಿಕ್ ಯೂಶುವಲಿ ಬ್ಲ್ಯಾಕ್ ಕಲರ್ ಡ್ರೆಸ್ ಗೆ ರೆಡ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸೋ ಅದಕ್ಕೆ ನಾನು ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡಿದೀನಿ ಸೋ ಇಷ್ಟೇ ಐ ಆಮ್ ಡನ್ ವಿತ್ ಮೈ ಮೇಕಪ್ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮೇಕಪ್ ಮಾಡಿಲ್ಲ ಲೈಟ್ ಆಗಿ ಬಿಸಿಲು ಇರೋದ್ರಿಂದ ಲೈಟಾಗಿ ಮೇಕಪ್ ಮಾಡಿಕೊಂಡು ಹೊರಟಿದ್ದೀನಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಬರ್ಡ್ಗೆ ನೀರು ಊಟ ಎಲ್ಲ ಹಾಕಿ ಒಳಗಡೆ ಇಟ್ಟಿದ್ದೀವಿ ಆ್ಯಂಡ್ ಫಿಶ್ಗಳಿಗೆ ಮತ್ತೆ ದೆಹಲಿ ಬಂದ್ಬಿಟ್ಟು ಹಾಕ್ತಾರೆ ಸದ್ಯಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಯಶುಗೆ ಇನ್ನೂ ಬಟ್ಟೆ ಹಾಕಬೇಕು ಸೊ ಇವಾಗ ಹೋಗೋದು ಆ ಕೆಳಗಡೆ ಹೋಗಿ ಊಟ ಮಾಡಿಬಿಟ್ಟು ಆಮೇಲೆ ಹೊರಡೋದು ಸೊ ಬನ್ನಿ ಇವಾಗ ಹೊರಡೋಣ ಸೊ ಇವಾಗ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇದ್ದಿದ್ದು ನನಗೆ ನಮ್ಮ ಯಜಮಾನರಿಗೆ ಯಶುಗೆ ಬಟ್ ಯಶು ತುಂಬ ಫೋರ್ಸ್ ಮಾಡಿ ಅವ್ರ ತಾತ ಬಂದ್ರೇ ನಾನು ಬರೋದು ಅಂತ ಹೇಳ್ದೆ ಸೊ ನಮ್ಮ ಮಾವ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಾವನು ಬಂದರು ಸೊ ಕೇಳ್ಬೋದು ನೀವು ಯಾಕೆ ನೀವು ಮುಂದೆ ಕೂತಿದ್ದೀರಾ ಮಾವ ಯಾಕೆ ಹಿಂದೆ ಕೂತಿದ್ದಾರೆ ಅಂತ ಸೊ ಯಶುನ ಕೂರಿಸ್ಕೊಂಡು ಮುಂದೆ ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಅವನು ತಾತನ ಬಿಟ್ಬಿಟ್ಟು ಬರೋಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ದೂರದವರೆಗೂ ಅವರು ಹಿಂದೆ ಕೂತಿದ್ದಾರೆ ಸೊ ಅದಾದಮೇಲೆ ನಾವು ಹೋಗ್ತಾಯಿರೋದು ಏರ್ಪೋರ್ಟ್ ರೋಡ್ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ನಿಮ್ಗೆ ಗೊತ್ತಿರ್ಬೋದು ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ತುಂಬ ಹೆಲಿಕಾಪ್ಟರ್ಸ್ ಎಲ್ಲ ಅಥವಾ ಫ್ಲೈಟ್ಸ್ ಎಲ್ಲ ಹೋಗ್ತಾ ಇತ್ತು ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ಆಯ್ತಾ ಇಲ್ವಾ ಅನ್ನೋದು ನಂಗೆ ಅಲ್ಲಿ ಗೊತ್ತಾಗಲಿಲ್ಲ ಸೊ ಸ್ವಲ್ಪ ಎಲ್ಲೋ ಒಂಥರ ಹಕ್ಕಿ ಹಾರ್ದಂಗೆ ಕಾಣ್ತಾ ಇದೆ ನಾನು ಗಮನಿಸ್ಬೋದು ಸೊ ಇಷ್ಟೇ ಇದಾದಮೇಲೆ ನಾವು ದೇವನಹಳ್ಳಿ ರೋಡಲ್ಲಿ ದೊಡ್ಡಬಳ್ಳಾಪುರ ಹೋಗಿದ್ವಿ ದೊಡ್ಡಬಳ್ಳಾಪುರದ ಹತ್ರ ನಮ್ಮ ಅಣ್ಣನ ಹೆಂಡತಿ ಅಂದರೆ ನನ್ನ ಸ್ವಂತ ಅಣ್ಣನ ವೈಫ್ನ ಮತ್ತೆ ಅವ್ರ ಮನೆ ಇದೆ ಇವಾಗ ನಮ್ಮ ಅಣ್ಣನ ಮಗನ ಅಲ್ಲೇ ಬಿಟ್ಟಿದ್ದಾರೆ ಸೊ ಅವನನ್ನು ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಿ ಸೊ ಅಲ್ಲಿಂದ ನಾವು ರಿಟರ್ನು ಬೀಡ್ಗನಹಳ್ಳಿಗೆ ಹೋಗಿತ್ತು ಸೊ ಆಲ್ಮೋಸ್ಟ್ ಬೀಡ್ಗನಹಳ್ಳಿ ರೀಚ್ ಆಗೋದು 6:30 ಆಗಿತ್ತು ಅಂತ ಹೇಳ್ಬೋದು ಸೊ ಇದು ಕೂಡ ಏರ್ಪೋರ್ಟ್ ರೋಡ್ ಹತ್ತಿರನೇ ಇದು ವ್ಯೂ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾಮ್ರಾದಲ್ಲಿ ಈ ವ್ಯೂ ಸೊ ಮನೆಗೆ ಹೋಗೋದಕ್ಕೆ ಅಂದರೆ ಪಾಪು ನೋಡೋಕ್ಕೆ ಹೋಗೋದಕ್ಕೆ ಮತ್ತು ನಮ್ಮ ಏನು ಹೇಳ್ತಾರೆ ಅತ್ತಿಗೆ ಇವರು ಅತ್ತಿಗೆನೇ ಆಗಬೇಕು ನನಗೆ ನಮ್ಮ ಯಜಮಾನರು ತಂಗಿ ಸೊ ಇಬ್ಬರು ಮನೆಗೆ ಹೋಗೋದಕ್ಕೂ ಹಾಗೆ ಹೋಗೋಕ್ಕಾಗಲ್ಲಲ್ವ ಸೊ ಹಾಗೆ ನಮಗೂ ಸ್ವಲ್ಪ ರಿಫ್ರೆಶಿಂಗ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಕ್ರಿ ಹತ್ರ ಸ್ಟಾಪ್ ಮಾಡಿ ಸ್ವೀಟ್ಸು ಅದೆಲ್ಲ ತೊಗೊಂಡು ಹೋದ್ವಿ ನೋಡ್ಬೋದು ಇವಾಗ ನೀವು ಇದು ಚಪ್ರ ಕಲ್ಲು ಅಂತ ಹೇಳ್ತಾರೆ ಅಲ್ಲಿರೋದು ಇದು ಬೇಕ್ರಿ ಆಲ್ಮೋಸ್ಟ್ ಬ್ಯಾಂಗ್ಳೂರು ರೂರಲ್ ಡಿ ಸಿ ಆಫೀಸ್ ಇದೆಯಲ್ವ ಅದ್ರ ಹತ್ರ ಅದಾದಮೇಲೆ ನಮ್ಮ ಅತ್ತಿಗೆ ಅವ್ರ ಮನೆಗೆ ಹೋದ್ವಿ ಯಾರು ಅಂತ ಬಾಯಿಲಿ ಶೇಯು ಬಾ 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 ಹಂಗೆ ಬಾ ಫೋನ್ ಮಾಡ್ಲ ಪಪ್ಪಂಗೆ ಪಪ್ಪ ಯಾರದು ಕಲ್ಲ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಅಟ್ ಪ್ರೆಸೆಂಟ್ ಬೀಡ್ಗನಹಳ್ಳಿಲಿದ್ದೀವಿ ಸೊ ಇದು ನಮ್ಮ ಅತ್ತಿಗೆಯವ್ರ ಮನೆ ಸೊ ನೋಡಿ ಎಲ್ಲ ದ್ರಾಕ್ಷಿ ಇದೆ ಎಲ್ಲ ಚಪ್ರಗಳು ಹಿಂದೆಗಡೆ ಅವ್ರ ದ್ರಾಕ್ಷಿದು ದ್ರಾಕ್ಷಿ ಕಟ್ಟಿಂಗ್ಸ್ಗೆ ಬಂದಿದೆ ಅಂತೆ ಅದಕ್ಕೇನು ಫೋನ್ ಮಾಡ್ತಾಯಿದ್ರು ಬನ್ನಿ 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 ಅಂತ ಸೊ ಬಂದಿದ್ದೀವಿ ಸೊ ಇದು ಅವ್ರ ಮನೆ ನಮ್ಮ ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ
ಹಿಂದಿಲಿ ರೆಡ್ ಕಲರ್ ಚೇಪೆಕಾಯಿ ಅಂದರೆ ಇದು ಒಂಥರ ಬೇರೆ ಥರನೇ ಇದೆ ತೋರಿಸ್ತೀನಿ ಸೊ ನೋಡಿ ಅಲ್ಲಿದೆಯಲ್ವಾ ಸೊ ನೋಡಿ ಇದು ರೆಡ್ ಕಲರ್ ಸೇಪೆಕಾಯಿ ಇದು ಆಂಧ್ರದಿಂದ ತಂದಿದ್ದಂತೆ ಲಾಸ್ಟ್ ಟೈಮ್ ನಾನು ಬಂದಾಗ ಒಂದು ಇರಲಿಲ್ಲ ಕಾಯಿ ಬಟ್ ಈ ಸರಿ ನನ್ನ ಅಳಿಯ ಕಿತ್ಬಿಟ್ಟಿದ್ದಾನೆ ಇನ್ನೂ ಇದೆ ಕಾಯಿಗಳು ಒಂಥರ ಬೀಟ್ರೂಟ್ ಥರ ಇದೆ ಇದು ಅಂದರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಕಲರ್ ಬಂದು ಬೀಟ್ರೂಟ್ ಥರ ಇದೆ ತುಂಬ ಚೆನ್ನಾಗಿದೆ ಇದು ಶುಗರ್ಗೆ ಬಿ ಪಿಗೆ ಎಲ್ಲ ಒಳ್ಳೆಯದಂತೆ ಸೊ ನಾವು ಕೂಡ ಒಂದು ಗಿಡಕ್ಕೆ ಹೇಳ್ತಾ ಇದ್ದೀವಿ ನೋಡೋಣ ಇನ್ನು ದ್ರಾಕ್ಷಿ ತೊಟ್ಟಕ್ಕೆ ಹೋದ್ಮೇಲೆ ತೋರಿಸ್ತೀನಿ ಇದು ನಮ್ಮ ಯಜಮಾನ್ರವರ ತಂಗಿ ಮನೆ ನೀವು ನನಗೆ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ನಾಳೆ ನಾನ್ ವೆಜ್ ಅಡುಗೆ ಮಾಡಬೇಕಾಗಿರೋದ್ರಿಂದ ಜೊತೆಗೆ ಇವಾಗ ಪಲಾವ್ ಕೂಡ ಮಾಡ್ತಾಯಿದ್ರು ಸೊ ಅದಕ್ಕೆ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಸೊ ನಾನು ಕೂಡ ಆಚೆ ಆಂಟಿಗೆ ಹೆಲ್ಪ್ ಮಾಡ್ತಿದ್ದೆ ಇವರು ನಮ್ಮ ಅತ್ತೆ ಇದ್ದಾರಲ್ಲ ಅವರು ಅಕ್ಕ ಸೊ ಅವರು ನಾನು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಸೊ ಪಲಾವ್ ರೆಸಿಪಿ ನಮ್ಮ ದೊಡ್ಡತ್ತೆ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಆ ರೆಸಿಪಿ ಕೂಡ ರೆಕಾರ್ಡ್ ಮಾಡಿದ್ದೀನಿ ನೀವು ಅದನ್ನು ನಾಳೆ ವಿಡಿಯೋನಲ್ಲಿ ನೋಡ್ಬೋದು ಸೊ ಅದು ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ 17 ಮಿನಿಟ್ಸ್ಗೆ ಕಟ್ ಮಾಡಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಪಾರ್ಟು ನಾಳೆ ವಿಡಿಯೋನಲ್ಲಿ ಬರುತ್ತೆ ಅಂದರೆ ಇಲ್ಲಿ ಪೂಜೆ ಆಗಿರ್ಬೋದು ಅಥವಾ ಇಲ್ಲಿ ಹಬ್ಬ ಹೇಗೆ ಮಾಡ್ತಾರೆ ಅನ್ನೋದು ನಾಳೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾನು ನಮ್ಮ ದೊಡ್ಡತ್ತೆ ಏನೇನೋ ಮಾತಾಡ್ತಾ ಇದ್ದೀವಿ ಹಳೆಯದು ಹೊಸದು ಎಲ್ಲ ಸೊ ಈ ಕ್ಲಿಪ್ಪಿಂಗ್ ಜೊತೆಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ